ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಬಿ ರಮೇಶ್ ಅಂತ. ನಮ್ಮ ಮಾತೃಭಾಷೆ ಕನ್ನಡ. ಕನ್ನಡದಲ್ಲಿ ನಾವು ಮಾತನಾಡಬೇಕಾದ್ರೆ ಅಲ್ಲಿ ಭಾಷೆ ಒಂದು ಅರ್ಥಪೂರ್ಣವಾಗಿರಬೇಕು. ಅರ್ಥಪೂರ್ಣವಾಗಿರಬೇಕಾದ್ರೆ ಅಲ್ಲಿ ನಾವು ವ್ಯಾಕರಣ ಬದ್ಧವಾಗಿ ಮಾತನಾಡಿದಾಗ ಮಾತ್ರ ಆ ಭಾಷೆ ಅರ್ಥಪೂರ್ಣವಾಗ್ತದೆ. ಈ ವ್ಯಾಕರಣದಲ್ಲಿ ನಾವು ಇವತ್ತು 8, 9, 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಂಧಿಗಳ ಒಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ವ್ಯಾಕರಣದಲ್ಲಿ ಇವತ್ತು ನಾವು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿಗಳು ಒಂದು ನಾವು ಸಂಧಿಗಳು ಅಂತ ಬಂದಾಗ ನಾವು ಒಂದು ಭಾಷೆಯಲ್ಲಿ ಮಾತನಾಡುವಾಗ ಒಂದು ಪದವನ್ನು ನಾವು ಬಿಡಿಸಿ ಹೇಳಿದಾಗ ಅದು ಅರ್ಥಪೂರ್ಣ ಆಗೋದಿಲ್ಲ. ಅಂದ್ರೆ ಇಲ್ಲಿ ದೇವ ಪ್ಲಸ್ ಆಲಯ ದೇವಾಲಯ, ದೇವ ಪ್ಲಸ್ ಆಲಯ, ಇದು ನಾವು ದೇವಾಲಯ ಸರಿ. ಈ ಒಟ್ಟು ಇಲ್ಲಿ ದೇವ ಅನ್ನೋದು ಒಂದು ಪದ, ಆಲಯ ಅನ್ನೋದು ಒಂದು ಪದ. ಇಲ್ಲಿ ದೇವ ಪ್ಲಸ್ ಆಲಯ ದೇವಾಲಯ ಅಂತ ಹೇಳಿದ್ರೆ ಅಲ್ಲಿ ಬಿಡಿಸಿ ಹೇಳಬೇಕಾಗ್ತದೆ. ಆ ಬಿಡಿಸಿ ಹೇಳದೆ ಒಂದು ನಾವು ಒಂದು ಪದವನ್ನಾಗಿ ಹೇಳಿದಾಗ ಅದು ದೇವಾಲಯ ಆಗ್ತದೆ. ಅಂದ್ರೆ ಇಲ್ಲಿ ನಾವು ಸಂಧಿ ಅಂದ್ರೆ ಎರಡು ಪದಗಳು ಕಾಲವಿಲ್ಲವಿಲ್ಲದೆ ಹೇಳಿದಾಗ ಆ ಒಂದು ಅರ್ಥ ಪಡುವಂತಹ ಒಂದು ಪದಕ್ಕೆ ನಾವು ಅದನ್ನು ಸಂಧಿ ಎಂದು ಕರೆಯುತ್ತೇವೆ. ಅದೇ ರೀತಿ ಹಾರಿಸು ಅಷ್ಟೇ, ಹಾಡು ಪ್ರಚಿಸು ಆಡಿಸು ಅಂತ ಅಲ್ಲಿ ಎರಡು ಪದಗಳಿದೆ. ಆ ಎರಡು ಪದಗಳನ್ನು ಬಿಟ್ಟು ನಾವು ಕೂಡಿಸಿ ಹೇಳಿದಾಗ ಅದು ಆಡಿಸು ಅಂತ ಆಗ್ತದೆ. ಇಲ್ಲಿ ಸಂಧಿ ಅಂದ್ರೆ ಇಷ್ಟೇ, ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಸೇರಿ ಆಗುವ ಒಂದು ಪದಕ್ಕೆ ಸಂಧಿ ಎಂದು ಕರೆಯುತ್ತೇವೆ. ಸಂಧಿಗಳಲ್ಲಿ ನಾವು ಪ್ರಮುಖವಾಗಿ ಎರಡು ಬಗೆಗಳನ್ನು ಕಾಣಬಹುದು. ಒಂದೇದು ಸ್ವರ ಸಂಧಿ, ಎರಡನೇದು ವ್ಯಂಜನ ಸಂಧಿಗಳಂತ. ಒಂದೇದು ಸ್ವರ ಸಂಧಿ, ಎರಡನೇದು ವ್ಯಂಜನ ಸಂಧಿ. ಇಲ್ಲಿ ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸೇರಿ ಹಾಕಿದಾಗ ಅದನ್ನು ಸ್ವರ ಸಂಧಿ ಅಂತ ಕರೀತೇವೆ. ಉದಾಹರಣೆಗೆ ಊರೂರು, ಊರು ಊರು. ಇಲ್ಲಿ ಬಿಡಿಸಿ ಬರೆದಾಗ ಊರು ಪ್ಲಸ್ ಊರು. ಹಾಗೆ ವ್ಯಂಜನ ಸಂಧಿ ಅಂದ್ರೆ ವ್ಯಂಜನ ಮುಂದೆ ವ್ಯಂಜನಾಕ್ಷರ ಬಂದಾಗ ಅಂದ್ರೆ ಕಂಬನಿ, ಕಂಬನಿ. ಕಣ್ ಇದನ್ನು ಬಿಡಿಸಿದಾಗ ಕಣ್ ಪ್ಲಸ್ ಮಣಿ. ಇದು ನೋಡಿ, ಕಣ್ಣನ್ನು ವ್ಯಂಜನಾಕ್ಷರ, ಪಾನನು ವ್ಯಂಜನಾಕ್ಷರ. ಇದು ವ್ಯಂಜನ ಮುಂದೆ ವ್ಯಂಜನಾಕ್ಷರ ಬಂದಿದೆ, ಅದಕ್ಕೆ ನಾವು ಇದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ. ಇಲ್ಲಿ ಊರು ಅನ್ನೋದು ಇಲ್ಲಿ ಕೊನೆಯಲ್ಲಿ ಇದು ನೋಡಿ, ನಾವು ಪ್ರಮುಖವಾಗಿ ಈ ಸಂಧಿಯಲ್ಲಿ ಇದು ಬಿಡಿಸಿ ಬರೆದಾಗ ಮೊದಲನೇ ಪದವನ್ನ ಪೂರ್ವ ಪದ ಅಂತ ಕರಿತೀವಿ. ಏನಂತ ಕರ್ತೀರಿ? ಪೂರ್ವ ಪದ. ಈ ಎರಡನೇ ಪದನ ಉತ್ತರ ಪದ ಅಂತ ಕರಿತೀವಿ. ಉತ್ತರ ಪದ ಸಂಧಿಯಲ್ಲಿ ಮೊದಲನೇ ಪದ ಏನಂತ ಕರೆದ್ರೆ ಪೂರ್ವ ಪದ, ಎರಡನೇ ಪದನ ಉತ್ತರ ಪದ ಅಂತ. ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿದೆ ಸ್ವರ? ಇಲ್ಲಿ ಊ ಸ್ವರ ಬಂದಿದೆ. ಹಾಗೆ ಉತ್ತರ ಪದ ಮೊದಲನೇ ಸ್ವರ ಏನಿದೆ? ಊ. ನೋಡಿ, ಊಕಾರ ಮುಂದೆ ಉಕಾರ ಬಂದಿದೆ, ಅದರಿಂದ ಇದು ಸ್ವರದ ಮುಂದೆ ಸ್ವರ ಬಂದಿದೆ, ಸ್ವರ ಸಂಧಿ. ಇಲ್ಲಿ ವ್ಯಂಜನ ಸಂಧಿಯಲ್ಲಿ ಇಲ್ಲಿ ನು ಕಣ್ಣು ಅಂತಿದ್ರೆ ನು ವ್ಯಂಜನಾಕ್ಷರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ? ನಾ ಬಂದಿದೆ. ಅದೇ ರೀತಿಯಲ್ಲಿ ಉತ್ತರ ಪದ ಮೊದಲನೇ ಅಕ್ಷರ ಪಾ ಬಂದಿದೆ. ಇಲ್ಲಿ ವ್ಯಂಜನ ಮುಂದೆ ವ್ಯಂಜನ ಬಂದಿರೋದ್ರಿಂದ ಇದನ್ನು ನಾವು ವ್ಯಂಜನ ಸಂಧಿ ಎಂದು ಕರಿತೇವೆ. ಸರಿ, ಎರಡು ವಿಧ. ಒಂದೆರಡು ಕನ್ನಡ ಸಂಧಿಗಳು, ಎರಡು ಸಂಸ್ಕೃತ ಸಂಧಿಗಳು. ನಾವು ಇವತ್ತು ಕನ್ನಡ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಲೋಪ ಸಂಧಿ ಬಗ್ಗೆ. ಈ ಲೋಪ ಸಂಧಿ ಅಂದ್ರೆ ಲೋಪ ಅಂದ್ರೆ ಬಿಟ್ಟು ಹೋಗುವುದು, ಅಂದ್ರೆ ಲೋಪ ಆಗುದು. ಅಲ್ಲಿ ನಾವು ಒಂದು ಸಂಧಿ ಕಾರ್ಯ ಮಾಡಿದಾಗ ಸ್ವರದ ಮುಂದೆ ಸ್ವರ ಬಂದಾಗ ಅಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರವು ಒಂದು ಲೋಪವಾಗಿ ಹಾಗೂ ಸಂಧಿಗೆ ನಾವು ಎಂತ ಕರ್ತೀವಿ? ಲೋಪ ಸಂಧಿ ಅಂತ ಕರ್ತೀವಿ. ಸರಿ, ಉದಾಹರಣೆಗೆ ಬೇರೊಬ್ಬ, ಬೇರೊಬ್ಬ. ಇದು ಬಿಡಿಸಿದಾಗ ನಾವು ಏನಾಗ್ತದೆ ಅಂದ್ರೆ ಬೇರೆ ಪ್ಲಸ್ ಒಬ್ಬ. ಸರಿ, ಇಲ್ಲಿ ನಾವು ಇದು ನಾವು ಮೊದಲನೇ ಪದನ ಎಂದು ಕರಿತೀವಿ, ನಾವು ಪೂರ್ವ ಪದ, ಎರಡನೇ ಪದನ ಉತ್ತರ ಪದ ಅಂತ ಕರಿತೀವಿ ಸಂಧಿಯಲ್ಲಿ ಬಿಡಿಸಿದಾಗ. ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯ ಸ್ವರವು ಅಂತ ಹೇಳಿದ್ವಿ. ಕೊನೆಯ ಸ್ವರ ಅಂದ್ರೆ ರು, ಇಲ್ಲಿ ರೇ ಇದೆ ನೋಡಿ, ರು ಅಂತಾಗ ರು ಪ್ಲಸ್ ಎ. ಇಲ್ಲಿ ಏನಿದೆ? ಎ ಸ್ವರ ಇದೆ. ಮತ್ತೆ ಹಾಗೆ ಅದ್ರ ಮುಂದೆ ಏನಿದೆ? ಓ ಬಂದಿದೆ. ಮತ್ತೆ ನಾವು ಇಲ್ಲಿ ಕೂಡಿಸಿ ಬರೆದಾಗ ಏನಾಗ್ತದೆ? ಇಲ್ಲಿ ಎ ಸ್ವರವು ಬಿಟ್ಟು ಹೋಗ್ತದೆ, ಅದರಿಂದ ಇದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ಅಂದ್ರೆ ಸಂಧಿ ಕಾರ್ಯ ಆಗುವಾಗ ಸಂಧಿಯನ್ನು ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತದೆ? ಅಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಅರ್ಥ ಕೆಡದಂತೆ ಆಗುವ ಒಂದು ಸಂಧಿಗೆ
ಬಕಾರಕ್ಕೆ ಪಕಾರ ಬಂದಿದೆ ಇಷ್ಟೇ ಪುರೈತ
ಆದೇಶಕ ಸಂಧಿ ಅಂದ್ರೆ ಒಂದು ಸಂಧಿ ಕಾರ್ಯ ಆಗುವಾಗ, ಸಂಧಿ ಕಾರ್ಯ ಆಗುವಾಗ ಬೇರೊಂದು ಅಕ್ಷರವು ಬಂದು ಸೇರಿ ಹಾಗೂ ಒಂದು ಅಕ್ಷರ ಸಂಧಿಗೆ ಏನಂತಾರೆ ನಾವು ಆದೇಶ ಸಂಧಿ ಎಂದು ಕರಿತೇವೆ. ಹಾಗೆ ನಾವು ಬೆಂಬತ್ತು ಬೆನ್ ಪ್ಲಸ್ ಬತ್ತು ಬೆಂಬತ್ತು, ಅಲ್ಲಿ ಬೆನ್ ಅನ್ನಂತಾಗ ಅಲ್ಲಿ ಏನಿದ್ರೆ ಬಕಾರ ಬರ್ತದೆ. ಬೆನ್ ಪ್ಲಸ್ ಬತ್ತು ಬೆಂಬತ್ತು, ಮೇಲ್ಮಾತು ಮೇಲ್ ಪ್ಲಸ್ ಮಾತು ಮೇಲ್ಮಾತು. ಮತ್ತೆ ನೋಡಿ ಮಾತು ಇಲ್ಲಿ ಬಕಾರಕ್ಕೆ ಬಕಾರ ಹೊಂದಿದೆ. ಹೀಗೆ ನಾವು ಎಂತ ಕರೆ ಒಂದು ಸಂಧಿ ಕಾರ್ಯ ಆಗುವಾಗ ಅದರ ಸ್ಥಾನದಲ್ಲಿ ಬೇರೊಂದು ಸ್ವರವು ಬಂದು ಸೇರಿ ಹಾಗೂ ಒಂದು ಸಂಧಿಗೆ ಅಂತ ಕಂದ್ರೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಇವತ್ತು ನಾವು ಇದುವರೆಗೂ ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡ್ವಿ, ನೆಕ್ಸ್ಟ್ ಮುಂದೆ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ.